ಬಿಗ್ ಬಾಸ್ ಇಂದ ಬಂದ ಹಣ ಸಾನ್ಯ ಅವ್ರಿಗೆ ಸಾಕಾಗಿಲ್ಲ ಸಮರ್ಜಿತ್ ಅವ್ರಿಗೆ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ದರ್ಶನ್ ಸರ್ ಕಪಾಳ ಕಪ್ಪಾಳ ಕೊಡಿಯೋ ಸೀನ್ ಎಲ್ಲ ಇತ್ತು ನನಗೆ ಹೌದು ಚಿಕ್ಕಪ್ಪ ನಿಂಗೆ ಹೋಮ್ ವರ್ಕ್ ಮಾಡಕ್ಕೆ ಬರಲ್ಲ ಕಾಲೇಜ್ ವರ್ಗೂ ಹೇಗೆ ಹೋದೆ ಅಪ್ನನ್ನ ಕಂಡ್ರೆ ಭಯವಿಲ್ಲ ನೋ ಭಯ ಇದೆ ಓಕೆ ಸಮರ್ಜಿತ್ ಗೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕಾಲೇಜ್ ದಿನಗಳಲ್ಲಿ ಕಾಲೇಜ್ ನ ಬಂಕ್ ಮಾಡಿ ನೋಡಿರೋ ಕನ್ನಡ ಚಿತ್ರ ಯಾವುದು ಆ ನನ್ನ ಕಾಲೇಜಲ್ಲಿ ಅಲ್ಲಿ ಇದ್ದಾಗ ಕೆಜಿ ಎಫ್ 2 ಬಂದಿತ್ತು ಇಲ್ಲ ಕ್ರಿಕೆಟಿಂಗ್ ಬಿಡಿ ನೀವು ಅವರಿಗೆ ಡ್ಯಾನ್ಸ್ ಕಲಿಸ್ಕೊಟ್ರಿ ನೋಡ್ದೆ ವಿಡಿಯೋನ ಎಷ್ಟು ಖುಷಿ ಅವರು ತುಂಬಾ ಫಾಸ್ಟ್ ಆಗಿ ಕಲ್ತ್ಬಿಟ್ರು ಓಕೆ ಕೊನೆಯದಾಗಿ ಈ ಸಲ ಇಟ್ಕೊಂಡೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಗೌರಿ ಚಿತ್ರದ ಸಂದರ್ಶನದಲ್ಲಿದ್ದೀವಿ ನಮ್ಮ ಜೊತೆಗೆ ಬ್ಯೂಟಿಫುಲ್ ಹಾಗೂ ಗೋಜಿಯಸ್ ಆಗಿರುವಂತಹ ಸಾನಿಯಾ ಅಯ್ಯರ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ಸಮರ್ಜಿತ್ ಲಂಕೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರಿಬ್ಬರಿಗೂ ಕಾರ್ಯಕ್ರಮಕ್ಕೆ ವೆಲ್ಕಮ್ ಯು ಹೇಳಿದ್ರಿ ಅಮ್ಮನೂ ಜೊತೆಗಿರ್ತಾರೆ ಅಂತ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇವಾಗ ಗಜಾ ಮೂವಿ ಮಾಡ್ಬೇಕಾದ್ರೆ ದರ್ಶನ್ ಸರ್ ಜೊತೆ ಮಾಡಿರೋದು ನೀವು ಅವಾಗ ಆ ಸ್ಕ್ರಿಪ್ಟ್ ನ ಬಂದ್ ನಿಮ್ಗೆ ಹೆಂಗ್ ಹೇಳ್ತಿದ್ರು ಹೆಂಗ್ ಆಕ್ಟ್ ಮಾಡಕ್ ಹೇಳ್ತಿದ್ರು ಏನ್ ಕಥೆ ಅದಕ್ಕೆ ಅವಾಗ ನಂಗೆ ಆಕ್ಟಿಂಗ್ ಹದಿನೈದು ಪುನಕ್ ಬರ್ತಾ ಇರ್ಲಿಲ್ಲ ತಲೆ ಬುಡ ಅರ್ಥ ಆಗ್ತಿರ್ಲಿಲ್ಲ ಸುಮ್ನೆ ಆಟ ಆಟ ಆಡ್ಕೊಂಡೇ ಆಕ್ಟಿಂಗ್ ಮಾಡ್ಬಿಡ್ತಿದ್ದೆ ಅವಾಗ ಅಷ್ಟೇ ಏನ್ ನಮ್ ಎಮೋಷನ್ಸ್ ಕನ್ವೆ ಮಾಡಕ್ ಬರ್ತಾ ಇರ್ಲಿಲ್ಲ ಬಟ್ ಅರ್ಥ ಆಗ್ತಿತ್ತು ಹೇಳ್ಕೊಟ್ರೆ ಹಿಂಗ ಹಿಂಗೆ ಮಾಡ್ಬೇಕು ಅಂತ ಮಾಡ್ತಿದೆ ಬಟ್ ಅಳ್ಬೇಕು ಅಂದ್ರೆ ಅಂತ ಅಳೋತರ ಎಲ್ಲ ಆಕ್ಟಿಂಗ್ ಮಾಡ್ತಿದೆ ನೀಟಾಗಿ ಬರ್ತಾ ಇರ್ಲಿಲ್ಲ ಬಟ್ ಪಾತ್ರ ಚೆನ್ನಾಗಿತ್ತು ನನ್ಗೆ ಅಂದ್ರೆ ನಮ್ಮ ಆಬ್ವಿಯಸ್ಲಿ ಅವಾಗಿನ ಕಾಲಕ್ಕೂ ದರ್ಶನ್ ಸರ್ ಫೇಮಸ್ ಇವತ್ತಿಗೆ ಇನ್ನೂ ಟ್ರಿಪಲ್ ಫೇಮಸ್ ಅವಾಗ ಅವ್ರ ಜೊತೆ ಅಂದಾಗ ಆಬ್ವಿಯಸ್ಲಿ ಇಲ್ಲ ಅನ್ನೋಕ್ಕಾಗಿರ್ಲಿಲ್ಲ ಮಾಡಿದ್ವಿ ಪಾತ್ರನು ತುಂಬ ಚೆನ್ನಾಗಿತ್ತು ದರ್ಶನ್ ಸರಿಗೆ ಕಪಾಳ ಸೀನ್ ಸೀನೆಲ್ಲ ಇತ್ತು ನನಗೆ ಆವಾಗ ಅಂದರೆ ಅವಾಗ ಚಿಕ್ಕ ಹುಡುಗಿಯಲ್ಲ ಭಯ ಎಲ್ಲ ಆಗ್ತಾ ಇರಲಿಲ್ಲ ಬಿಕಾಸ್ ಆ್ಯಕ್ಟಿಂಗ್ ಕಡೆ ಹೊಲ್ಬ ಜಾಸ್ತಿ ಇತ್ತು ನನಗೆ ಸೊ ಆಟ ಆಡ್ಕೊಂಡು ಆಟ ಆಡ್ಕೊಂಡೇ ಮೂವಿ ಮುಗಿಸ್ಬಿಟ್ಟಿತ್ತು ತುಂಬ ಚೆನ್ನಾಗಾಯ್ತು ಎಲ್ಲನೂ ಅರಸಿಯನ್ನು ಒಂದು ಅರವೀಲ್ ಮಾಡ್ತೀರಾ ಅರಸಿನಲ್ಲಿ ಆ ಒಂದು ಆಟಿಟ್ಯೂಡ್ ಹೆಂಗೆ ಕ್ಯಾರಿ ಮಾಡ್ತಾರೆ ಅದು ನಂಗೆ ಗೊತ್ತಿಲ್ಲ ಆ ಚಿಕ್ಕ ವಯಸ್ಸಲ್ಲಿ ಹಾಗೆ ಮುಂದೆ ಬಂದ್ರೆ ಗೌರಿ ಮದುವೆ ಇದೆ ಅದರಲ್ಲಿ ಮಾಡ್ತೀರಾ ಇವಾಗ ಇಂದ್ರಜಿತ್ ಲಂಕೇಶ್ ಅವರ ಚಿತ್ರದಿಂದ ನೀವು ಲಾಂಚ್ ಆಗ್ತಾ ಇದೀರ ಸೊ ಇಂದ್ರಜಿತ್ ಲಂಕೇಶ್ ಅವರು ಯಾರನ್ನೆಲ್ಲ ಲಾಂಚ್ ಮಾಡಿದ್ದಾರೆ ಅವರು ಟಾಪಲ್ಲೇ ಇದಾರೆ ಹೀರೋಯಿನ್ಸ್ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅರಸಿ ಒಂದು ಧಾರಾವಾಹಿ ನಾಪ್ಕ ಇಟ್ಕೊಂಡಿದಿರಲ್ಲ ಥ್ಯಾಂಕ್ ಯು ಎಷ್ಟೊಂದು ಜನ ಗೊತ್ತೇ ಇರೋಲ್ಲ ಬಟ್ ನೀವು ಗೊತ್ತಿದ್ದು ಹೇಳಿದ್ದೀರ ಖುಷಿ ಆಯ್ತು ಅದೆಲ್ಲ ಆದಮೇಲೆ ಅದೇ ಇವಾಗ ಲಾಂಚ್ ಮಾಡಿರೋರೆಲ್ಲ ಹಿಟ್ ಆಗಿದ್ದಾರೆ ಅಂದ್ರೆ ಒವಿಯಸ್ಲಿ ಫಸ್ಟ್ ಕತೆಗಳು ಅವ್ರಿಗೆ ಸರ್ ಹಾಗೆ ನೀಟಾಗಿ ಬರೆದಿದ್ರು ಎಲ್ಲರಿಗೂ ಪಾತ್ರನ ಹಾ ಅಷ್ಟೇ ಒಂಥರ ಬಣ್ಣ ಬಣ್ಣವಾಗಿ ವರ್ಣಿಸಿದ್ರು ಹಾಗಾಗಿ ಅವರು ಅವ್ರಿಗೊಂದು ಬಿಗಿನಿಂಗ್ ಬಿಗಿನರ್ಸ್ ಲಕ್ ಅಂತಲೂ ಹೇಳ್ಬೋದು ಒಂದು ಬಿಗಿನಿಂಗ್ ಪುಷ್ ಕೂಡ ಸಿಕ್ಕಿದೆ ಬಟ್ ಅದಾದ್ಮೇಲೆ ಏನೇನು ಕೆಲಸ ಮಾಡ್ಕೊಂಡು ಹೋಗಿದ್ರು ಅದೆಲ್ಲ ಅವರ ಸ್ವಂತ ಕೆಲಸಗಳು ಅವರು ಅವರೇ ಹಾಕಿರೋ ಅಂಥ ಶ್ರಮ ಅವ್ರು ಬೆವರು ಸೂಸಿ ಮಾಡಿರೋವಂಥ ಕೆಲಸ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸೊ ನಾನು ಮುಂದೆ ಇದು ನನಗೆ ಒಂದು ಇಂಟ್ರೊಡಕ್ಷನ್ ಒಂದು ದೊಡ್ಡ ಪರದೆಗೆ ಇದಾದ ಮೇಲೆ ನಾನು ನಾನೆಷ್ಟು ಕಷ್ಟಪಡ್ತೀನಿ ನಾನು ಯಾವ ಥರ ಚಾಯ್ಸಸ್ಗಳನ್ನ ಮಾಡ್ಕೋತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾನು ಕ ನಾನು ಕಷ್ಟಪಟ್ಟರೆ ನಾನು ಎತ್ತರಾಗ ಬೆಳಿತೀನಿ ಪುಟ್ಟಗೌರಿ ಮದುವೆಯಲ್ಲಿ ನೀವಿದ್ದೀರಾ ಇವಾಗ ಮತ್ತೆ ಇಲ್ಲಿ ಗೌರಿಯಾಗಿ ಬರ್ತಿದ್ದೀರಾ ಇವಾಗ ಜಸ್ಟ್ ನನ್ನ ಲೊಕೇಶನ್ ನೋಡಕ್ ಹೋದಾಗ ಅಲ್ಲೊಬ್ರು ಒಬ್ರು ಕೆಲಸ ಮಾಡ್ತಾ ಇದ್ರಲ್ಲುಟ್ಗೌರಿ ಕೇಳಿದ್ರು ಪುಟ್ ಗೌರಿ ಅಂತ ಆಗಿ ಬರ್ತಿದೀರಾ ಆ ಒಂದ್ ಹೆಸರು ಇಟ್ಕೊಂಡು ಇಂಡಸ್ಟ್ರಿಗ್ ಬರ್ತಾ ಇದಾರೆ ಎಷ್ಟು ಖುಷಿ ಇದೆ ಗೌರಿ ಅಂತ ಮಾಡೋದಕ್ಕೆ ಗೌರಿ ಚಿತ್ರದ ಮೂಲಕ ಬರೋದು ತುಂಬಾನೇ ಖುಷಿ ಇದೆ ಯಾಕಂದ್ರೆ ಪುಟ್ಗೌರಿ ನನ್ಗೆ ದೊಡ್ಡ ಹೆಸರು ತಂದ್ಕೊಡ್ತು ಒಳ್ಳೆ ಮೆಚ್ಚುಗೆ ತಂದ್ಕೊಡ್ತು ಇವಾಗ ಗೌರಿ ಸಿನಿಮಾದಲ್ಲಿ ನನ್ನನ್ನ ಎಲ್ರು ಹಚ್ಕೋತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಚ್ಕೊಂಡೇ ಹಚ್ಕೋತಾರೆ ಯಾಕೆಂದ್ರೆ ಅಷ್ಟು ಸುಂದರವಾಗಿದೆ ಓಕೆ ಸೊ ನನಗೆ ಇದಾದ್ಮೇಲೆ ಏನೇ ಏನು ಅಪ್ರಿಸಿಯೇಷನ್ ಸಿಕ್ಕಿದ್ರು ಎಲ್ಲ ಇಂದ್ರಜಿತ್ ಸರ್ಗೆನೆ ನಾನು ಅಲ್ಪಿಸಬೇಕಾಗುತ್ತೆ ಯಾಕಂದರೆ ಅವರೇ ಎಲ್ಲದಕ್ಕೂ ಸೋಲ್ ಕಾರಣ ಯೂಶ್ವಲಿ ನಾನು ನೋಡ್ತಿರ್ತೀನಿ ಯಾವ್ದಾದ್ರೂ ಇಂಟರ್ವ್ಯೂಗೆ ಹೋದರೆ ನೀವು ಯಾವುದೇ ಈವೆಂಟ್ ಅಟೆಂಡ್ ಮಾಡಿದ್ರೆ ಅಮ್ಮ ಯಾವಾಗಲೂ ಜೊತೆ ಅಮ್ಮನ ಕಾಳಜಿ ಬಗ್ಗೆ ಏನು ಹೇಳ್ತಾರೆ ಯಾವಾಗ್ಲೂ ನಿಮ್ಗೆ ಬ್ಯಾಕ್ ಬೋನಾಗ ಜೊತೆಗೇನೆ ಇರ್ತಾರೆ ಒಟ್ಟು ಬೇಜಾರಿ ಇರಲ್ಲ ನೀವೆಲ್ಲೋ ಒಂದು ಕಡೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಿರ್ತೀರಾ ಎಲ್ಲೋ ತಿಂಡಿ ತಿನ್ಕೊಂಡು ಅಂತಿರ್ತೀರ ಅಮ್ಮ ಒಂದ್ ಕಡೆ ಸೆಲೆಂಟಾಗಿ ಕೂತಿರ್ತಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರ ಅಂತ ನನ್ನ ಅಸ್ತಿತ್ವಕ್ಕೆ ಕಾರಣ ಸರ್ ಅಷ್ಟೇ ಇನ್ನೇನು ಹೇಳಕ್ಕಂತ ಮೊದ್ಲ್ನೇದಾಗಿ ಸಾನೆ ಅವ್ರಿಗೆ ಎಸ್ ಆರ್ ನೋ ಕ್ವಷನ್ಸ್ ಓಕೆ ಸರಿನಾ ಸಾನೆ ಅವ್ರಿಗೆ ನಾನ್ ವೆಜ್ ಇಷ್ಟ ನೋ ವೆಜಿಟೇದೀನ್ ಓಕೆ ಸಾನೆ ಅವ್ರಿಗೆ ಆ್ಯಕ್ಷನ್ ಮೂವಿ ಇಷ್ಟ ಎಸ್ ಸಾನೆ ಅವ್ರಿಗೆ ಮೂಗಿನ್ ತುದಿಯಲ್ಲೇ ಕೋಪ ನೋ ಸಾನಿಯಾಗೆ ನಾಯಿಗಳಂದ್ರೆ ಪ್ರಾಣ ಎಸ್ ಸಾನಿಯಾ ಅವರಿಗೆ ಬಿಗ್ ಬಾಸ್ ಇಂದ ಫೇಮ್ ನೇಮ್ ಬಂತು ಎಸ್ ಸಾನಿಯಾ ಅವರಿಗೆ ಆಧ್ಯಾತ್ಮದ ಕಡೆಗೆ ಒಲವು ಜಾಸ್ತಿ ಎಸ್ ಎಸ್ ಬಿಗ್ ಬಾಸ್ ಈಸ್ ಅ ಸ್ಕ್ರಿಪ್ಟೆಡ್ ಶೋ ನೋ ನೋ ಬಿಗ್ ಬಾಸ್ ಇಂದ ಬಂದ ಹಣ ಸಾನಿಯಾ ಅವರಿಗೆ ಸಾಕಾಗಿಲ್ಲ ಎಸ್ ಓಕೆ ಸಾನಿಯಾ ಫಿಟ್ನೆಸ್ ಫ್ರೀಕ್ ಎಸ್ ಓಕೆ ಫೈನ್ ಇವಾಗ ನಿಮಗೆ ಅಪ್ಪನ ಡೈರೆಕ್ಷನ್ಗೋಸ್ಕರನೆ ಕಾಯ್ತಾ ಇದ್ದೆ ಬೇರೆ ಯಾವ ಮೂವಿ ಬಂದಿದ್ರು ಒಪ್ಕೊಳ್ತಾ ಇರಲಿಲ್ಲ ನೋ ಅಪ್ಪ ಅಂದರೆ ಸಮ್ಮರ್ಜಿತ್ ಅವ್ರಿಗೆ ಗೆಳೆಯನ್ ಥರ ಎಸ್ ಎಷ್ಟೊಂದು ಬಟ್ ಗೆಳೆಯ ಕೂಡ ಓಕೆ ಅಪ್ಪನನ್ನ ಕಂಡ್ರೆ ಭಯವಿಲ್ಲ ನೋ ಭಯ ಇದೆ ಓಕೆ ಸಮ್ಮರ್ಜಿತ್ಗೆ ಸಾರಿ ರಿಯಲಿ ಸಾರಿ ಏಕೆ ಸಮರ್ಜಿತ್ ಅವ್ರಿಗೆ ಅಪ್ಪನನ್ನ ಕಂಡ್ರೆ ಭಯವಿಲ್ಲ ನೋ ಸ್ವಲ್ಪ ಸಮರ್ಜಿತ್ ಅವ್ರಿಗೆ ಹುಡುಗಿ ಫ್ಯಾನ್ಸ್ ಜಾಸ್ತಿ ನನಗೆ ಗೊತ್ತಿಲ್ಲ ಸರ್ ಗೌರಿ ಅಂದ್ರೆ ಸಮರ್ಜಿತ್ ಅವ್ರಿಗೆ ಸಿಕ್ಕಾಪಡೆ ಇಷ್ಟ ಇವಾಗ ಇಬ್ಬರಿಗೂ ಈ ಕ್ವಶನ್ಸ್ ಕಾಮನ್ ಆಗಿರುತ್ತೆ ಡಿನ್ನರ್ ಡೇಟ್ಗೆ ಹೋಗೋದಾದ್ರೆ ಕನ್ನಡ ಇಂಡಸ್ಟ್ರಿಯ ಯಾವ ಹೀರೋಯಿನ್ ಜೊತೆ ಹೋಗ್ತೀರಾ ಹೌದು

ಇಬ್ರಿಗೊಂದು ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳಣ್ಣ ಹೇಳ್ತೀನಿ ಅದಕ್ಕೆ ಫ್ರಾಂಕ್ ಆಗಿ ಆನ್ಸರ್ ಮಾಡಬೇಕು ಸರಿನಾ ಅಪ್ಪ ಅಮ್ಮನ ಮುಂದೆ ಹೆದ್ರದೆ ಹೇಳಿದ ಒಂದು ವಿಷಯ ಅಪ್ಪ ಅಮ್ಮಾ ಆ ಅಪ್ಪನ ಮುಂದೆ ಅಮ್ಮನ ಮುಂದೆ ಇರಲಿ ಒಟ್ಟು ಹೆದ್ರದೇನೆ ಡೆયર ಆಗಿ ಹೋಗ್ಬಿಟ್ಟು ಒಂದೇನೋ ಒಂದ್ ಹೇಳಿರ್ತೀರಾ ಆ ಅದೇ ನಾನು ಆಕ್ಟರ್ ಆಗಬೇಕು ಅಂತ ಹೌದಾ ನಾನು ಹೇಳಿದೆ ಅದನ್ನ ಭಯ ಇಲ್ಲ ಅಂದ್ರೆ ಏನು ನನಗೆ ಇದ ಆಗ್ಬೇಕು ಅಂತ ಆಸೆ ಇತ್ತು ಅದಕ್ಕೆ ಹೋಗಿ ಅವರ ಅದಕ್ಕೆ ಅಪ್ಪ ಅಮ್ಮ ಇಬ್ರು ಹೇಳಿದ್ರು ಈ ತರ ತಯಾರಿ ಆಗಬೇಕು ಈ ತರ ಟ್ರೈನಿಂಗ್ ಆಗು ನಿನ್ನ ನೀನು ಎಷ್ಟು ಫೋಕಸ್ ಮಾಡ್ತೀವೋ ಅದರಲ್ಲಿ ಎಷ್ಟು ಅಷ್ಟು ಬೆಳಿಬೋದು ಸೊ ಅಂತ ಆ ಥರ ಅಡ್ವೈಸ್ ಕೊಟ್ಟರು ಓಕೆ ಸಾನಿಯಾ ಅವರು ಪ್ರಾಬಬ್ಲಿ ಸ್ಕೂಲ್ ಟೈಮ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ನನಗೆ ಬಂದಿದ್ದ ಮಾರ್ಕ್ಸ್ ಗಳನ್ನ ನಾನು ಹೆದರದೆ ಇಡ್ತಾ ಇದ್ದೆ ಯಾಕಂದ್ರೆ ನಾನು ತುಂಬಾ ಕೆಟ್ಟ ಸ್ಟೂಡೆಂಟ್ ಮ್ಯಾಥ್ಸ್ ಅಲ್ಲಿ ತಲೆ ಬುಡ ಅರ್ಥ ಆಗಲ್ಲ ಮ್ಯಾಥ್ಸ್ ನನಗೆ ಬಟ್ ಅಂದ್ರು ಅದನ್ನ ಹೇಳಲೇಬೇಕಾದ ಪರಿಸ್ಥಿತಿ ಏನಾದ್ರೂ ಆಗ್ಲಿ ಪರವಾಗಿಲ್ಲ ಅಂತ ಹೆದರ್ಕೊಳ್ದೆ ಹಂಗೆ ಹೇಳ್ಬಿಡ್ತಾ ಇದ್ದೆ ಮಾರ್ಕ್ಸ್ ಓಕೆ ಇವಾಗ ಇದು ತುಂಬಾ ಬ್ಯಾಡ್ ಇವನ್ ನಾನು ಟ್ಯೂಷನ್ ಕೂಡ ಹೋದ್ರೆ ಅಂದ್ರೆ ನನ್ಗೆ ಅಂದ್ರೆ ನಾನು ಓದಿದ್ದು ಐ ಸಿ ಸಿ ಸಿಲೆಬಸ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಅರ್ಥ ಆಗೋದು ಬಟ್ ಮ್ಯಾಥ್ಸ್ ಮಾತ್ರ ಅದೇನೋ ಅರ್ಥನೇ ಆಗ್ತಾ ಇಲ್ಲ ಯಾವಾಗ್ಲೂ ವೆರಿ ಪೋರ್ ಇನ್ ಮ್ಯಾಥ್ಸ್ ಓಕೆ ಇವಾಗ ಸಮರ್ಜಿತ್ ಅವರು ಆಕ್ಟರ್ ಆಗಿಲ್ಲದೆ ಇದ್ದಿದ್ರೆ ಏನಾಗ್ತಿದ್ರು ಅಂತ ನಾನು ಆಕ್ಟರ್ ಆಗಿಲ್ಲ ಅಂದ್ರೆ ಅದೇ ಇಂಡಸ್ಟ್ರಿಲಿ ಏನು ನೋಡಿದ್ರೆ ಡೈರೆಕ್ಷನ್ ಇಷ್ಟ ಇಂಡಸ್ಟ್ರಿಗೆ ಬರ್ತಿದ್ರಿ ಇಂಡಸ್ಟ್ರಿಲೇ ಬರ್ಬೇಕು ನೀವು ಅಂದ್ರೆ ಇವಾಗ ನಾನು ಡೈರೆಕ್ಟರ್ ಆಗೋ ಕನ್ಸ್ ನನಗ್ ತುಂಬಾ ಇದೆ ಅದಕ್ಕೆ ಅಂತಾನೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನೀರ ಆರ್ಯ ಅನ್ನೋ ಒಂದ್ ಮೂವಿಲಿ ನಾನು ಚಿಕ್ಕಮ್ಮನೆ ಡೈರೆಕ್ಟ್ ಮಾಡ್ತಾ ಇದ್ರು ರೂಪಾಯ ಸೊ ಕೆಲಸ ಮಾಡ್ತಾ ಇದೀನಿ ಸೊ ಒಂದೇ ಡೈರೆಕ್ಟರ್ ಆಗ್ತಿದೆ ಇಲ್ಲ ಅಂದ್ರೆ ಆಡ್ ಏಜೆನ್ಸಿ ವರ್ಕ್ ಮಾಡ್ತಿದ್ದೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅಗೇನ್ ಸೊ ಡೈರೆಕ್ಟರ್ ಕಾಲೇಜ್ ದಿನಗಳಲ್ಲಿ ಕಾಲೇಜ್ ನ ಬಂಕ್ ಮಾಡಿ ನೋಡಿರೋ ಕನ್ನಡ ಚಿತ್ರ ಯಾವ್ದು ನಾನು ಕಾಲೇಜಲ್ಲಿ ಇದ್ದಾಗ ಕೆ ಜಿ ಎಫ್ ಟು ಬಂದಿತ್ತು ಸೊ ಆವಾಗಲೇ ಬಂಕ್ ಮಾಡಿದ್ರಿ ಸನ್ನೆ ನೀವು ಬಂಕ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ನಮ್ಮ ಮನೇಲಿ ಎಲ್ರು ಕನ್ನಡ ಪ್ರೇಮಿಗಳು ಸಿನಿಮಾ ಅಂದ್ರೆ ನಾವು ಆರಾಮಾಗಿ ಸಿನಿಮಾಗ ಹೋಗ್ತಿದ್ವಿ ಎಲ್ಲರೂ ನನಗೆ ಅದು ಆನ್ಲೈನ್ ಇರ್ತಿತ್ತು ಕಾಲೇಜು ಅದೇ ಆನ್ಲೈನ್ ಫೋನ್ ಅಲ್ಲೇ ಲಾಗಿನ್ ಮಾಡಿ ಎಲ್ಲ ಸಿನಿಮಾ ನೋಡಿದೆ ಅಲ್ಲಿ ಫುಲ್ ಮ್ಯೂಟ್ ಅಲ್ಲಿ ಇಟ್ಬಿಟ್ಟು ಓಕೆ ಕೊನೆಯದಾಗಿ ಈ ಸಲ ಇಟ್ಕೊಂಡೆ ಇವಾಗ ಯೂಶಲಿ ನಾವು ಹೇಳ್ತಿರ್ತೀವಿ ಕಾಲೇಜಲ್ಲಿ ಅಥವಾ ಸ್ಕೂಲ್ ಅಲ್ಲಿ ಇದ್ದಾಗ ಗಲಾಟೆ ಮಾಡಿ ಅಪ್ಪ ಅಮ್ಮನ ಕಾಲೇಜ್ ಮೆಟ್ಲು ಅಥವಾ ಸ್ಕೂಲ್ ಮೆಟ್ಲು ಹತ್ತಿಸಿರ್ತೀವಿ ಆ ತರದ್ದು ಏನಾದರೂ ಇನ್ಸಿಡೆಂಟ್ ಅಂತ ಗಲಾಟೆ ಮಾಡಿ ಕ್ಲಾಸ್ ಬಂಕ್ ಮಾಡಿದ್ದು ಆಬ್ಸೆಂಟ್ ಆಗಿರೋದಕ್ಕೆ ಪೇರೆಂಟ್ಸ್ ನ ಬನ್ನಿ ಅಂತ ಅಂದಾಗ ನಿಮ್ಮ ಪೇರೆಂಟ್ಸ್ ಏನಾದ್ರು ಲೈಕ್ ಕಾಲೇಜ್ಗೆ ಅಥವಾ ಸ್ಕೂಲಿಗೆ ಬಂದಿರೋ ಇದೆ ನನಗೆ ಅದೆಷ್ಟು ಬೇಕಿತ್ತು ಅಟ ನಾನು ಯಾವಾಗಲೂ ಯಾವತ್ತು ಆತರ ಅಪ್ಪ ಅಮ್ಮ ಬಂದು ಈ ವಿಷಯ ನಾನು ಮಾತಾಡಕ್ಕೆ ಏನು ಇರ್ಲಿಲ್ಲ ಬಟ್ ಒಂದ್ಸಲ ಸ್ಕೂಲಲ್ಲಿ ಇದ್ದಾಗ ಒಂದ್ ಆಪ್ ಕೈ ಅವತ್ತು ಫೋನ್ ಎಲ್ಲ ತಗೊಂಡೋಗಿದ್ದೆ ಸ್ಕೂಲಲ್ಲಿ ಅದು ನನ್ ಫೋನ್ ಅಲ್ಲ ನಮ್ಮ ಅಮ್ಮನ್ ಫೋನ್ ತಗೊಂಡೋಗಿದ್ದೆ ಸ್ಕೂಲಲ್ಲಿ ಯಾಕಂದ್ರೆ ಎಲ್ರು ಫೋನ್ ತರ್ತಾ ಇದ್ರೆ ನನ್ನ ಅಮ್ಮನ್ ಫೋನ್ ತಗೊಂಡೋಗಿದ್ದೆ ಅವಾಗ ಸಿಗಾಕೊಂಡ್ಬಿಟ್ಟಿದೆ ಸೊ ಅಪ್ಪ ಅಮ್ಮನ್ ಕರೆದಿದ್ರು ಅದೊಂದು ಆಪ್ ಇದೆ ನನಗೆ ನಾನು ಕಾಲೇಜಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿದ್ದೆ ಅಕಾಡೆಮಿಕ್ಸ್ ಕಿಂತ ಸೊ ಅವಾಗ ನನ್ನ ಡೀನ್ ಕರೆದು ನಮ್ಮಅಮ್ಮನ ನಿಮ್ ಮಗ್ಳು ತುಂಬಾ ಪೊಟೆನ್ಷಿಯಲ್ ಇದೆ ಓದೋದ್ರಲ್ಲಿ ಆದ್ರೆ ಅವಳು ಇದನ್ನೇ ಜಾಸ್ತಿ ಮಾಡ್ತಾ ಇರ್ತಾಳೆ ಇದ್ರಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಕ್ ಹೇಳಿ ಅವ್ಳಿಗೆ ಅಂತ ಕರೆದು ಪಾಠ ಹೇಳಿದ್ರು ಅವಾಗ ಲೈಕ್ ಓಕೆ ನೋಡಣ ಮಾಡೋಣ ಅಂತ ಓಕೆ ನೀವು ಯಾವ ಊರಂದ್ರೆ ಗದಗ್ ಗದಗ್ ಸೋ ನಮ್ಮ ಧೂಳೆ ಎಪ್ಸಾವ ಸಾಂಗ್ ಕೂಡ ರಿಲೀಸ್ ಆಗಿದೆ ಆ ಎಲ್ರು ಪ್ರಾಬ್ಲಿ ಕೇಳಿಸ್ಕೊಂಡು ನಮ್ ಶೈಲಿ ಇದೆ ಉತ್ತರ ಕರ್ನಾಟಕ ಶೈಲಿ ಇದೆ ಉತ್ತರ ಕನ್ನಡ ಧೂಳಿ ಅಬ್ಸಾವ ಅಂದ್ರೆ ಉತ್ತರ ಕನ್ನಡಕ ಶೈಲಿಯಲ್ಲೇ ಇದೆ ಹಾಡು ತುಂಬಾ ಸಖತ್ತಾಗಿ ಒಳ್ಳೆ ಡ್ಯಾನ್ಸ್ ನಂಬರು ಸೊ ಎಲ್ರು ಅದನ್ನ ಎಂಜಾಯ್ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡಿರ್ತೀನಿ ಓಕೆ ರೀಸೆಂಟ್ ಆಗಿ ನಮ್ಮ ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ತಂಡದ ಆಟಗಾರ್ತಿ ಆದಂತ ಪಾಟೀಲ್ ಅವ್ರನ್ನ ಮೀಟ್ ಆಗಿರ್ತೀರಾ ಎಷ್ಟು ಖುಷಿ ಇದೆ ಅಂತ ನಮ್ಮ ನಮ್ಮ ನಂಬರ್ ಒನ್ ಆರ್ ಸಿ ಬಿ ಸಪೋರ್ಟರು ಯಾವತ್ತೂ ಬಿಟ್ಟಿಲ್ಲ ಎಲ್ಲ ನೋಡ್ತಾ ಇರ್ತೀನಿ ಸೊ ಇವಾಗ ಅವರು ಮೀಟ್ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ ನಮ್ಮ ವುಮೆನ್ಸ್ ಟೀಮ್ ಗೆದ್ದಿರೋದು ಗೆದ್ದಿರೋದು ತುಂಬಾ ಖುಷಿ ಆಗತ್ತೆ ಹುಡುಗರು ಗೆಲ್ಬೋದಿತ್ತು ಅಂತ ನಾನು ಕ್ರಿಕೆಟ್ ಆಗಿ ಕಲ್ತ್ಬಿಟ್ರು ಅವರು ಅದೇ ಭರತನಾಟ್ಯಂ ಕಲ್ತಿದಾರೆ ಅಂತ ಹೇಳಿದ್ರು ಅದಕ್ಕೆ ಅವರು ಒಂದ್ಸಲ ಹೇಳಿದ್ಮೇಲೆ ಗೊತ್ತಾಗ್ಬಿಟ್ರು ಅವರು ಇಮಿಡಿಯೇಟ್ ಆಗಿ ಮಾಡ್ಬಿಟ್ರು ತುಂಬಾ ಚುರುಕಿದ್ರು ಅಥ್ಲೀಟ್ ಅಲ್ವಾ ಅದು ವಿನ್ನರ್ ಸೊ ಶಿ ಹ್ಯಾವ್ ದಟ್ ಕ್ವಿಕ್ ಲರ್ನಿಂಗ್ ಅಬಿಲಿಟಿ ಓಕೆ ಸೊ ಕೊನೆಯದಾಗಿ ಗೌರಿ ಬಗ್ಗೆ ಬರೋದಾದ್ರೆ ಏನು ಹೇಳ್ತೀರಾ ವೀಕ್ಷಕರಿಗೆ ಗೌರಿ ಬಗ್ಗೆ ಅದೇ ನಮ್ಮ ಸಿನಿಮಾ ಬಂದು ನಮ್ಮ ಗೌರಿ ಚಿತ್ರ ಬಂದ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ದೊಡ್ಡ ತಂಡದಿಂದ ತುಂಬಾ ದೊಡ್ಡ ತಂಡ ನಾವೆಲ್ಲ ಕಷ್ಟಪಟ್ಟು ಈ ಸಿನಿಮಾ ಮಾಡಿದೀವಿ ಎಷ್ಟೊಂದು ಜನ ಹೊಸ ಕಲಾವಿದರು ಎಕ್ಸ್ಪೀರಿಯನ್ಸ್ ಕಲಾವಿದ್ರು ಇದ್ದಾರೆ ಆಮೇಲೆ ಸಿನಿಮಾದಲ್ಲಿ ನಿಮ್ಗೆ ಏನೋ ಇಷ್ಟ ಆಗೋದೆಲ್ಲ ನಾವು ಇಟ್ಟಿದ್ದೀವಿ ಒಂದು ಹಾಡುಗಳು ಇಷ್ಟ ಆಗಿದ್ರೆ ನಮ್ಮತ್ರ ಒಳ್ಳೆ ಹಾಡುಗಳಿದ್ದಾವೆ ಡಾನ್ಸ್ ಒಳ್ಳೆ ಡಾನ್ಸ್ ಇದೆ ಒಳ್ಳೆ ಫೈಟ್ಸ್ ಇದೆ ಎಲ್ಲ ಒಳ್ಳೊಳ್ಳೆ ಕತೆ ಇದೆ ಖಂಡಿತ ನಮಗೆಲ್ಲಾರ್ಗು ಇಷ್ಟ ಆಗುತ್ತೆ ದಯವಿಟ್ಟು ಬನ್ನಿ ಹೊಸ ಕಲಾವಿದರಿಗೆ ನಮ್ಮ ಬೆಂಬಲಿಸಬೇಕು ಬೆಂಬಲಿಸಬೇಕು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಕನ್ನಡ ಚಿತ್ರ ಬಂದು ನೋಡಿ ಅಂತ ಕೇಳ್ಕೊತೀನಿ ಗೌರಿ ಸಿನಿಮಾ ರಿಲೀಸ್ ಆಗೋ ಟೈಮ್ ಬಂದಿದೆ ಧೂಳು ರೆಡಿ ರೆಡಿಯಾಗಿದ್ದೀವಿ ದಯವಿಟ್ಟು ಬಂದು ಈ ಸಮಂತ ಹಾಗೂ ಸ್ಯಾಮ್ನ ನಮ್ಮ ಗೌರಿ ಸಿನಿಮಾದಲ್ಲಿ ನೋಡಿ ಹರಿಸಿ ಹಾರೈಸಿ ಹೊಸೊಬ್ರಿಗೆ ನಿಮ್ಮ ಪ್ರೋತ್ಸಾಹನ ನೀಡಿ ಆ್ಯಂಡ್ ಎಲ್ಲ ಐ ಲವ್ ಯು ಸಮ ಅಂತೀರಾ ಓಕೆ ಥ್ಯಾಂಕ್ ಯು ಪ್ಲೀಸ್ ಬನ್ನಿ ದಯವಿಟ್ಟು ಬಂದು ಕನ್ನಡ ಸಿನಿಮಾವನ್ನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ಕೊಟ್ಟು ನೋಡಿ ತಗೊಂಡ್ರು ಸರ್ ಕೊನೆಯದಾಗಿ ಇದಿಷ್ಟಾಗಿತ್ತು ಗೌರಿ ಚಿತ್ರದ ಸಂದರ್ಶನ ಈ ಸಂದರ್ಶನದಲ್ಲಿ ಪಾಲ್ಗೊಂಡ ಪಾಲ್ಗೊಂಡಂತಹ ನಮ್ಮ ಸಾನಿಯಾ ಅಯ್ಯರ್ ಹಾಗೂ ಸಮರ್ಜಿತ್ ಲಂಕೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ಇವರಿಬ್ಬರು ಕಲಾವಿದರು ಹಾಗೆ ಈ ಚಿತ್ರ ಏನಿದೆ ಗೌರಿ ಈ ಚಿತ್ರದ ಮೂಲಕ ಇವರು ಪಾದಾರ್ಪಣೆಯನ್ನ ಮಾಡ್ತಾ ಇರುವಂಥದ್ದು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇವ್ರ ಮೇಲೆ ಇರಬೇಕು ಸ್ಯಾಮ್ ಹಾಗೂ ಸಮಂತ ಸಮ ಸ್ಯಾಮ್ ಅಂಡ್ ಸ್ಯಾಮ್ನಾ ನೀವು ಸ್ಕ್ರೀನ್ ಮೇಲೆ ತುಂಬಾ ಇಷ್ಟ ಪಡ್ತೀರಾ ಅಂತ ನಾನು ಅನ್ಕೊಂತೀನಿ ದಯವಿಟ್ಟು ಕನ್ನಡ ಚಿತ್ರಗಳನ್ನ ಚಿತ್ರ ಮಂದಿರದಲ್ಲೇ ಬಂದ್ ನೋಡಿ ಈ ತರ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು